Hello, my dear friends. Ellargu namaskara. Ivattina video dalli nanu arpic balasi manegalalli eshto gaaduvada kalegala tumba easy agi tumba ujjude tumba kai noyiskolde yav riti clean madodanta nim jothe share maadkolta idini. Video ellu skip maadade nodi vastak channel nodta iraru subscribe maadkon nodi. Iga nanu arpic na tagondidini idu offer alli sigutte. One tagoltivi andre 195 agutte. Ee riti offer alli iddaga tagondre 347 rupees agutte. ಇದು ನನಗೆ ಒಂದು 3 ತಿಂಗಳು ಬರುತ್ತೆ ಬಾತ್ರೂಮ್ ಅಲ್ಲದೆ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ನಾನು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇನ್ಸ್ಟೆಂಟ್ ಆಗಿ ತುಂಬಾ ಕ್ಲೀನ್ ಆಗುತ್ತೆ ನಮ್ಮ ಮನೆ ಈಗ ನಾನು ಯುಟಿಲಿಟಿಯಲ್ಲಿ ಪಾತ್ರೆ ತೊಳೆಯತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಷ್ಟು ನಾವು ಸೋಪ್ ಪೌಡರ್ ಹಾಕಿ ಉಜ್ಜಿ ತೊಳ್ಕೊಂಡ್ರು ಇದರಷ್ಟು ಕ್ಲೀನ್ ಆಗೋದಿಲ್ಲ ಸೊ ಕಾರ್ನರಲ್ಲಿ ಈ ರೀತಿ ನಾನು ಆರ್ಪಿಕ್ನ ಹಾಕ್ಕೊಂಡು ಒಂದು ಬ್ರಷ್ ತೊಗೊಂಡು ಉಜ್ಕೊಳ್ತೀನಿ ಮತ್ತು ಮಳೆ ಬಂದು ಯಾವುದಾದ್ರೂ ಕಾರ್ನರಲ್ಲಿ ಪಾಚಿ ಕೂತಿರುತ್ತೆ ಅದು ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಆರ್ಪಿಕ್ಕಿಂದ ಈ ಸೋಪ್ ಪೌಡರು ಅಥವಾ ಲಿಕ್ವಿಡ್ ಜೆಲ್ಲುಗಳನ್ನು ಹಾಕಿ ಚೆನ್ನಾಗಿ ಉಜ್ಜಿ ಕೈ ನೋಯಿಸ್ಕೊಳ್ಳೋದಕ್ಕೆ ಹೋಗಲ್ಲ ನಾನು ಜಸ್ಟ್ ಇದನ್ನು ಆರ್ಪಿಕ್ನ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಸೋಪ್ ಪೌಡರು ಮತ್ತು ಜೆಲ್ ಹಾಕಿ ಉಜ್ಜಿದ್ರೂ ಇಷ್ಟು ಕ್ಲೀನ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಗಾಢವಾದ ಕಲೆಗಳಿಗೆ ಆರ್ಪಿಕ್ನೇ ಬಳಸಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಈ ಟೈಲ್ಸ್ ಕಾರ್ನರಲ್ಲಿ ವೈಟ್ ಸಿಮೆಂಟ್ ಎಲ್ಲ ಹಾಕಿರ್ತಾರೆ ಅಲ್ಲೆಲ್ಲ ಒಂಥರ ಕೆಂಪಗಾಗಿರುತ್ತೆ ಅಲ್ಲಿ ಕೂಡ ನಾನು ಉಜ್ಕೊಳ್ತಾ ಇದ್ದೀನಿ ಈ ಟೈಲ್ಸ್ ಯಾವ ರೀತಿ ಕಲರ್ ಇರುತ್ತೋ ಆ ರೀತಿ ವೈಟ್ ಸಿಮೆಂಟ್ ಹಾಕಿರ್ತಾರೆ ಅದು ನಾನು ಇವಾಗ ಉಜ್ತಾ ಇರೋವಂಥದ್ದು ಅದು ಕಲೆ ಅಲ್ಲ ಅದು ಟೈಲ್ಸ್ ಯಾವ ಕಲರ್ ಇರುತ್ತೋ ಅದು ವೈಟ್ ಸಿಮೆಂಟು ಆ ಕಲರ್ ಇರೋವಂಥದ್ದು ಈಗ ನೋಡ್ತಾ ಇರ್ಬೋದು 2 ನಿಮಿಷಕ್ಕೇ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ ಈ ರೀತಿ ನಾವು ತುಂಬ ಉಜ್ಜದೆ ಕೈ ನೋಯಿಸ್ಕೊಳ್ದೆ ಆರಾಮಾಗಿ ನಾನು ಮಾಡ್ಕೊಳ್ತಾ ಇರ್ತೀನಿ ಮನೇಲಿ ಎಷ್ಟೇ ಗಲೀಜಿದ್ರೂ ಕೂಡ ತುಂಬ ನೀಟಾಗೆ ಬರುತ್ತೆ ಈ ಆರ್ಪಿಕ್ಕಿಂದ ನಮ್ಮ ಬಾತ್ರೂಮ್ ಅಲ್ಲದೇ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಆರ್ಪಿಕ್ಕಿಂದ ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಆವಾಗಲೇ ಎಷ್ಟು ಕೆಂಪಗಿತ್ತು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬಿಟ್ಕೊಂಡು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ ಕೆಲವ್ರಿಗೆ ಆರ್ಪಿಕ್ಕು ಮುಟ್ಟಿದ್ರೆ ಆಗೋದಿಲ್ಲ ಒಂಥರ ಉರಿ ಉರಿ ಆಗ್ತಾ ಇರುತ್ತೆ ಅಂಥವ್ರು ಗ್ಲೌಸ್ ಹಾಕ್ಕೊಂಡು ಮಾಡ್ಕೋಬೋದು ಇದು ರೂಢಿ ಇರೋರಿಗೆ ಏನೂ ಆಗೋದಿಲ್ಲ ಇನ್ನು ನನ್ನ ನೆಕ್ಸ್ಟ್ ಟಿಪ್ ಬಂದು ಹಾರ್ಡ್ ವಾಟರ್ ಇರೋವಂಥ ಜಾಗದಲ್ಲಿ ಈ ಟ್ಯಾಪ್ಗಳ ಹತ್ರ ಎಲ್ಲ ಒಂಥರ ಬೆಳ್ಳಿಗೆ ಕರೆ ಕಟ್ಟಿರುತ್ತೆ ಮತ್ತು ವಾಟರ್ ಫಿಲ್ಟರ್ ವೇಸ್ಟ್ ವಾಟರ್ ಪೈಪ್ ಕೂಡ ಈ ರೀತಿ ಕೆಂಪಗಾಗಿರುತ್ತೆ ನೋಡೋಕ್ಕೆ ಒಂಥರ ಅಸಹ್ಯ ಅನಿಸ್ತಿರುತ್ತೆ ಆ ಜಾಗಕ್ಕೂ ಕೂಡ ನಾನು ಒಂದೇ ಒಂದು ಡ್ರಾಪ್ ಆರ್ಪಿಕ್ನ ಹಾಕ್ಕೊಳ್ತೀನಿ ಜಸ್ಟು 1-2 ಸೆಕೆಂಡಲ್ಲೇ ಹೋಗ್ಬಿಡುತ್ತೆ ನಾವು ಸೋಪ್ ಪೌಡರು ಜೆಲ್ಲು ಏನಾದರೂ ಹಾಕಿ ಉಜ್ಜಿ ಉಜ್ಜಿ ತೊಳೆದ್ರೂ ಅಷ್ಟೊಂದು ಕ್ಲಿಯರ್ ಆಗೋಲ್ಲ ಒಂದೇ ಒಂದು ಡ್ರಾಪ್ ಆರ್ಪಿಕ್ ಹಾಕ್ಕೊಂಡ್ರೆ ಫುಲ್ಲು ಅದು ಎಷ್ಟು ವೈಟ್ ಆಗುತ್ತೆ ಅಂದರೆ ಅಷ್ಟು ವೈಟ್ ಆಗುತ್ತೆ ಅದೊಂಥರ ರಿಂಗ್ 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 ಇರುತ್ತೆ ಅದರಲ್ಲಿ ಹೋಗಿ ಕೊಳೆ ಸೇರ್ಕೊಂಡಿರುತ್ತೆ ಒಂದೇ ಒಂದು ಡ್ರಾಪ್ ಹಾಕಿ ಈ ರೀತಿ ಬ್ರಷ್ ಮಾಡ್ಕೊಳ್ತೀನಿ ಎಷ್ಟು ಬೇಗ ಕೊಳೆ ಬಿಟ್ಕೊಳುತ್ತೆ ಅಂತ ನೋಡ್ಬೋದು ನೀವು ಈಗ ಗಾರ್ ಕಟ್ಟಿರೋಂಥ ಜಾಗಕ್ಕೆ ಕೂಡ ನಾನು ಆರ್ಪಿಕ್ನ ಹಾಕ್ಕೊಳ್ತೀನಿ ಮತ್ತು ಈ ಟೈಲ್ಸ್ ಹತ್ರ ಎಲ್ಲ ವೈಟ್ ಸಿಮೆಂಟ್ ಹಾಕಿರ್ತಾರೆ ಅಲ್ಲಿ ಕೂಡ ಒಂಥರ ಕೆಂಪು ಕಾಣಿಸ್ತಿರುತ್ತೆ ಅಲ್ಲಿ ಕೂಡ ನಾನು ಆರ್ಪಿಕ್ನ ಹಾಕಿ ಉಜ್ಜಿಬಿಟ್ಟು ಒಂದು 2 ನಿಮಿಷ ಬಿಟ್ಕೊಳ್ತೀನಿ ಅಷ್ಟೇ ಎಷ್ಟು ಬೇಗ ಕ್ಲೀನಾಗಿ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಈ ಆರ್ಪಿಕ್ಕಿಂತ ನನ್ನ ಮನೆ ಕೆಲಸಗಳು ತುಂಬ ಈಸಿಯಾಗಿ ಮಾಡ್ಕೊಳ್ತೀನಿ
ಯಾವುದೇ ರೀತಿ ನಾನು ಕೈ ನೋಯಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಜಸ್ಟು ಆರ್ಪಿಕ್ನ ಅಪ್ಲೈ ಮಾಡಿಬಿಟ್ಟು ಒಂದೆರಡೆರಡು ನಿಮಿಷ, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಎಷ್ಟು ಕೊಳೆ ಇದ್ದರೂ ಕೂಡ ಕ್ಲೀನಾಗೆ ಬಂದುಬಿಡುತ್ತೆ. ಸೊ ಈ ರೀತಿನೇ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಈ ಟ್ಯಾಪ್ಗಳು ಮೇಲೆ ಕೂಡ ಸೊ ಗಾರ್ ಒಂಥರ ಆಡ್ ವಾಟರ್ ಗಾರ್ ಎಲ್ಲ ಕೂತಿರುತ್ತೆ, ಅಲ್ಲಿ ಕೂಡ ನಾನು ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ತೀನಿ. ಈಗ ನೀವು ಪೈಪ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ಕಾವೇರಿ ನೀರು ಸ್ವಲ್ಪ ಕೆಂಪಗಿರುತ್ತೆ, ತುಂಬ ಬೇಗ ಕೆಂಪಗಾಗ್ತಾ ಇರುತ್ತೆ ಈ ಪೈಪ್ ಅಂತೂ. ಸೊ ನಾನು ಅದಕ್ಕೆ ವಾರಕ್ಕೊಂದ್ಸಲ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಅಲ್ಲಿ ಕಟ್ಟಿರೋಂಥ ಗಾರು ಕೂಡ ಇವಾಗ ಕ್ಲೀನಾಗೆ ಬಿಟ್ಟಿದೆ. ಈ ಚಿಕ್ಕ ಚಿಕ್ಕ ಕಲೆಗಳನ್ನ ನಾನು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಈ ಆರ್ಪಿಕ್ಕಿಂದ. ಸೊ ನೋಡ್ತಾ ಇರ್ಬೋದು ಆ ಕಾರ್ನರಲ್ಲಿ ಕೂಡ ಕೆಂಪಗಿರೋದೆಲ್ಲ ಕ್ಲೀನಾಗಿ ಬಿಟ್ಕೊಂಡಿದೆ. ಈ ಕಲೆಗಳೆಲ್ಲ ನೋಡ್ತಾ ಇದ್ರೇ ಯಾರು ಉಜ್ಜಿ ತೊಳಿಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಜಸ್ಟ್ ಇದು ಆರ್ಪಿಕ್ನ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಈಗ ನಾನು ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೀರು ಹೋಗೋಂಥ ಜಾಗದಲ್ಲಿ ಒಂಥರ ಕೆಂಪಗೆ ಪಾಚಿ ಕಟ್ಕೊಳ್ತಾನೆ ಇರುತ್ತೆ. ನೀವು 2 ದಿನಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಕೂಡ ಅದು ಪಾಚಿ ಕೆಂಪಗೆ ಕೂತ್ಕೊಳ್ತಾ ಇರುತ್ತೆ, ಮತ್ತು ಸ್ಮೆಲ್ ಕೂಡ ಬರುತ್ತೆ ಅದು. ಸೊ ಇದಕ್ಕೂ ಕೂಡ ನಾನು ಸ್ವಲ್ಪ ಆರ್ಪಿಕ್ನ ಹಾಕಿ ಉಜ್ಕೊಳ್ತೀನಿ. ತುಂಬ ಕ್ಲೀನ್ ಆಗುತ್ತೆ ಈ ಆರ್ಪಿಕ್ ಹಾಕಿ ಈ ರೀತಿ ಉಜ್ಜಿಕೊಂಡು ತೊಳ್ಕೊಂಡ್ರೆ. ಈ ಹಿಂದೆಗಡೆ ರಬ್ಬರಲ್ಲಿ ಕೂಡ ಹೋಗಿ ಚೆನ್ನಾಗೆ ಪಾಚಿ ಕೂತಿರುತ್ತೆ. ಇದನ್ನು ಬಿಚ್ಚಿ ಒಂದು ಸ್ವಲ್ಪ ಆರ್ಪಿಕ್ನ ಹಾಕಿ ಅಪ್ಲೈ ಮಾಡಿ ಉಜ್ಕೊಳ್ತೀನಿ. ಇದು ಒಂಥರ ಕೆಟ್ಟು ವಾಸನೆ ಬರುತ್ತೆ ಈ ಥರ ಪಾಚಿ ಕೂತ್ಕೊಂಡ್ರೆ, ಮತ್ತು ಕಾಕ್ರೋಚ್ ಕೂಡ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾಕ್ರೋಚ್ ಕೂಡ ಅವಾಯ್ಡ್ ಆಗುತ್ತೆ. ನಾವು ಆದಷ್ಟು ಕಿಚನಲ್ಲಿ ಈ ಭಾಗಗಳನ್ನ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಇಲ್ಲಿಂದಲೇ ನಮಗೆ ರೋಗಗಳು ಶುರುವಾಗೋದು. ಈ ರೀತಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾನೆ ಇರಬೇಕು ವಾರಕ್ಕೊಂದ್ಸಲ. ಈ ರೀತಿ ಎಲ್ಲ ಅದನ್ನು ಓಪನ್ ಮಾಡಿಕೊಂಡು ಆ ಪ್ಲಾಸ್ಟಿಕ್ಕಲ್ಲಿ ಪಾಚಿ ಕೂತಿರೋದನ್ನ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಆರ್ಪಿಕ್ಕು ನಮಗೆ ಕೆಲಸಗಳ ಎಷ್ಟು ಈಸಿ ಮಾಡುತ್ತೆ ಹಾಗೆ ಕ್ಲೀನ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ. ನಿಮಗೆ ವಿಮ್ ಲಿಕ್ವಿಡ್ ಹಾಕಿ ವಾಶ್ ಮಾಡಿಕೊಂಡ್ರೂ ಅಷ್ಟು ಕ್ಲೀನ್ ಆಗೋದಿಲ್ಲ. ಸೊ ನೆಕ್ಸ್ಟು ನಾನು ಗ್ಯಾಸ್ ಹಿಂದೆಗಡೆ ಟೈಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಅಲ್ಲೆಲ್ಲ ಒಂಥರ ಎಣ್ಣೆ ಜಿಡ್ಡು ಆಗಿರುತ್ತೆ, ಇದು ಸ್ವಲ್ಪ ರಫ್ ಆಗಿದೆ, ಅದರಲ್ಲೆಲ್ಲ ಹೋಗಿ ಆಯಿಲ್ ಕೂತಿರುತ್ತೆ. ಡೈಲಿ ಒರೆಸ್ಕೊಂಡ್ರೂ ಕೂಡ ಎಣ್ಣೆ ಜಿಡ್ಡು ಹೋಗಿರೋದಿಲ್ಲ. ಜಸ್ಟ್ ಇದನ್ನು ಒಂದು 2 ಡ್ರಾಪ್ 3 ಡ್ರಾಪ್ ಅಷ್ಟು ಹಾಕ್ಕೊಂಡು ನಾನು ಬ್ರಷ್ ತೊಗೊಂಡು ಉಜ್ಕೊಳ್ತೀನಿ. ಆ ಕಲೆ ಎಲ್ಲ ಕ್ಲೀನಾಗಿ ಬರುತ್ತೆ. ಆರ್ಪಿಕ್ ಬಾತ್ರೂಮ್ ಅಲ್ಲದೇ ಎಲ್ಲ ಕಡೆ ಕಿಚನ್ ಆಗಿರ್ಬೋದು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ಬೋದು. ಎಲ್ಲೇ ಗಾಢವಾದ ಕಲೆಗಳಿದ್ರು ಕೂಡ ಕ್ಲೀನ್ ಮಾಡ್ಕೋಬೋದು. ಈ ಸೈಡಲ್ಲೆಲ್ಲ ಒಂಥರ ಎಣ್ಣೆ ಜಿಡ್ಡೆಲ್ಲ ಕೂತಿರುತ್ತೆ, ಆಗಾಗ ಒಂದು ವಾರಕ್ಕೊಂದ್ಸಲ ಈ ರೀತಿ ಮಾಡಿಕೊಂಡ್ರೆ ಗಟ್ಟಿಯಾದ ಕಲೆಗಳು ಕೂರೋದಿಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಒಂಚೂರು
ಆಯಿಲ್ ಎಲ್ಲ ಒಂಚೂರು ಚೂರು ಆಯಿಲನ್ನು ಇತ್ತು, ಅದೆಲ್ಲ ಕೂಡ ಹೋಗಿದೆ. ಇನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ಬಾತ್ರೂಮಲ್ಲಿ ಟ್ಯಾಪ್ಸ್ಗೂ ಕೂಡ ಹಾಕಿ ಉಜ್ಕೊಳ್ತಾ ಇರ್ತೀನಿ. ಈ ರೀತಿ ಪಾತ್ರೆ ಉಜ್ಜ ಬ್ರಷಲ್ಲಿ ಶಿಂಕನ್ನು ಕ್ಲೀನಾಗಿ ಉಜ್ಕೊಂಡ್ರೆ ತುಂಬ ಕ್ಲೀನಾಗಿಬಿಡುತ್ತೆ. ಎಷ್ಟೇ ಹಾರ್ಡ್ ವಾಟರ್ ಆದರೂ ಕೂಡ ಇದು ಒಂದು ಡ್ರಾಪ್ ಹಾಕ್ಕೊಂಡು ಟ್ಯಾಪ್ಸ್ಗೆಲ್ಲ ಹಾಕಿ ಉಜ್ಕೊಂಡ್ರೆ ಒಂಥರ ಹೊಸ ಟ್ಯಾಪ್ ಆಗಿಬಿಡುತ್ತೆ. ಅಷ್ಟು ಕ್ಲೀನ್ ಆಗುತ್ತೆ ಈ ಹಾರ್ಪಿಕ್ಕಿಂದ ಉಜ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ವಾರಕ್ಕೊಂದ್ಸಲ ಉಜ್ಕೊಂಡು ತೊಕೊಂಡ್ರೆ ತುಂಬ ಯಾವಾಗಲೂ ನೀಟಾಗಿರುತ್ತೆ, ಜಾಸ್ತಿ ಕಲೆ ಕೂರೋದಿಲ್ಲ. ಹಾರ್ಪಿಕ್ ಹಾಕಿ ವಾರಕ್ಕೊಂದ್ಸಲ ಈ ರೀತಿ ತೊಕೊಳ್ತಾ ಇದ್ದರೆ ಹಾಗೆ ಬಿಟ್ಕೊಳ್ತಾ ಬಂದರೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವಾರಕ್ಕೊಂದ್ಸಲ ಒಂದು ಸ್ವಲ್ಪ ಹಾರ್ಪಿಕ್ ಬಾತ್ರೂಮ್ ತೊಳೆಯುವಾಗ ಇದನ್ನು ಟ್ಯಾಪ್ಸ್ಗೂ ಕೂಡ ಹಾಕಿ ಉಜ್ಕೊಂಡು ತೊಕೊಂಡ್ರೆ ತುಂಬ ಯಾವಾಗ ಹೊಸದು ಹಾಕ್ಸಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಇದೆಲ್ಲ ತೊಗೊಂಡಾದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಡ್ರೈ ಒರೆಸ್ಕೊಳ್ತೀನಿ, ಯಾಕೆಂದರೆ ಅದು ನೀರು ಅಲ್ಲೇ ಕೂತ್ಕೊಂಡ್ರೆ ಮತ್ತೆ ಹಾರ್ಡ್ ವಾಟ್ರಿಗೆ ಒಂಥರ ಬೆಳ್ಳ ಬೆಳ್ಳಕ್ಕೆ ಕಾಣಿಸುತ್ತೆ. ಉಜ್ಜಿ ತೊಳೆದಾದಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸ್ಕೊಳ್ತೀನಿ. ಇನ್ನು ನೆಕ್ಸ್ಟು ಹಾರ್ಡ್ ವಾಟ್ರಿಗೆ ಬಕೆಟ್ ಕೂಡ ಒಂಥರ ಬೆಳ್ಳಗೆ ಒಳಗಡೆ ಎಲ್ಲ ಒಂಥರ ಗಾರ್ ಕಟ್ಟಿರುತ್ತೆ, ಅದನ್ನು ಕೂಡ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಹಾರ್ಪಿಕ್ಕಿಂದ. ನಾನು ಉಜ್ಜಿ ತೋರಿಸ್ತೀನಿ ನಿಮಗೆ ಆ ಗಾರ್ ಎಲ್ಲ ಬಿಟ್ಕೊಂಡು ಎಷ್ಟು ಕೊಳೆ ಬಿಡುತ್ತೆ ಅಂತ. ಈ ನೀರನ್ನ ಸ್ಟಾಕ್ ಮಾಡಿಬಿಟ್ಟು ಒಂದು ಎರಡು ದಿನ ಬಿಟ್ಟರು ಕೂಡ ಗಾರ್ ಕೂತ್ಕೊಬಿಡುತ್ತೆ ಈ ಹಾರ್ಡ್ ವಾಟರು. ನಾನು ಯಾವಾಗಲೂ ಹಾರ್ಪಿಕ್ಕಿಂದನೇ ಬಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈ ಬಕೆಟ್ ತಂದು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು ಹೊಸ ಬಕೆಟ್ ಥರ ಇದೆ. ನಾನು ಯಾವಾಗಲೂ ಹಾರ್ಪಿಕ್ನ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ, ಹಾಗಾಗಿ ಹೊಸ ಬಕೆಟ್ ಥರನೇ ಕಾಣಿಸುತ್ತೆ. ಈಗ ಎಲ್ಲ ಕಡೆನೂ ಉಜ್ಕೊಂಡಿದ್ದೀನಿ ನಾನು, ಎಲ್ಲೂ ಒಂಚೂರು ಕೆಂಪಗೆ ಇರೋ ಜಾಗದಲ್ಲಿ ಎಲ್ಲ ಕ್ಲೀನಾಗಿ ಉಜ್ಕೊಂಡು ತೊಕೊಬಿಟ್ರೆ ತುಂಬ ಕ್ಲೀನ್ ಆಗಿಬಿಡುತ್ತೆ. ಈಗ ಇಲ್ಲಿ ಒಂಚೂರು ಕೆಂಪು ಕಾಣಿಸ್ತಾ ಇದೆ, ಅಲ್ಲಿ ಕೂಡ ಉಜ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಉಜ್ಜೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಒಂದೇ ಕೈಯಲ್ಲಿ ಉಜ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಕೊಳೆ ಎಷ್ಟು ಬಿಡ್ತಾ ಇದೆ ಅಂತ. ತುಂಬ ಈಸಿಯಾಗಿ ಕೊಳೆ ಬಿಡುತ್ತೆ, ಜಸ್ಟ್ ಒಂದು ಎರಡೆರಡು ನಿಮಿಷ ಉಜ್ಜಿಬಿಟ್ಟು ಇಟ್ಬಿಟ್ರೆ ತುಂಬ ಬೇಗ ಕ್ಲೀನ್ ಆಗಿಬಿಡುತ್ತೆ. ಲಿಕ್ವಿಡು ವಿಮ್ ಲಿಕ್ವಿಡು ಅದನ್ನು ಹಾಕಿ ಉಜ್ಜಿ ತೊಳಿಬೋದು, ಆದರೆ ತುಂಬ ಉಜ್ಜಬೇಕಾಗುತ್ತೆ. ಈ ಹಾರ್ಪಿಕ್ಕು ಅಷ್ಟೊಂದು ಉಜ್ಜೋ ಕೆಲಸನೇ ಇರಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ನಮಗೆ ಕೈ ನೋವು ಬರೋದೇ ಇಲ್ಲ. ಇದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಕಿಚನ್ ಶಿಂಕಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಬ್ಯಾಡ್ ಸ್ಮೆಲ್ಗೆ ನಾನು ಈ ರೀತಿ ಹಾರ್ಪಿಕ್ಕೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಸೋಡಾ. ಸೋಡಾ ಒಂದು ಸ್ಪೂನಷ್ಟು ಹಾಕ್ಕೊಂಡು ಹಾರ್ಪಿಕ್ನ ಹಾಕ್ಕೊಳ್ತೀನಿ. ಹಾರ್ಪಿಕ್ ಹಾಕ್ಕೊಂಡು ಮತ್ತು ಬಿಸಿ ಬಿಸಿ ನೀರು ಹಾಕ್ಕೊಂಡ್ರೆ ಆ ಪೈಪಲ್ಲಿ ಏನಾದರೂ ಕಟ್ಕೊಂಡಿರೋಂಥ ಗಲೀಜು ಕೂಡ ಹೋಗುತ್ತೆ, ಮತ್ತು ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಈ ರೀತಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಕಟ್ಕೊಳ್ಳೋದು ಕಡಿಮೆ ಆಗುತ್ತೆ, ಮತ್ತು ಕಾಕ್ರೋಚ್ ಕೂಡ ಅವಾಯ್ಡ್ ಆಗುತ್ತೆ. ಇಷ್ಟು ಟಿಪ್ಸು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿದ್ರೆ ಮತ್ತೆ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ.
ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.